ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಾವು ಮನೆಯಲ್ಲಿ ಮಿಲ್ಕ್ ಮೇಡ್ ಮಾಡೋದು ಹೇಗಂತ ನೋಡೋಣ. ನೋಡಿ, ನಾನು ಅರ್ಧ ಲೀಟ್ರ್ ಹಾಲನ್ನ ತಗೊಂಡಿದ್ದೀನಿ. ಹಾಲನ್ನ ಒಂದು 10 ನಿಮಿಷ ಚೆನ್ನಾಗಿ ಕಾಯಿಸೋಣ. ನೀವು ತಗೋಬೇಕಾದ್ರೆ ಗಟ್ಟಿಯಾಗಿರೋ ಹಾಲನ್ನೇ ನೋಡಿ, ಫ್ಯಾಟ್ ಇರೋ ಹಾಲನ್ನೇ ನೋಡಿ ತಗೊಳ್ಳಿ. ಹಾಲಲ್ಲಿ ಒಂದು ಹಾಲು ಒಂದು ಬಾಯಿಲ್ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಹಾಲು ಕುದಿಯೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ನೀವು ನೋಡಿ, ಹಾಲು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಸ್ಟವ್ ಫ್ಲೇಮ್ನ ಲೋ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ನಾವು 1/2 ಲೀಟ್ರ್ ಹಾಲು ಹಾಕಿದ್ದೀವಲ್ಲ, ಅದು ಒಂದು ಸ್ವಲ್ಪ ಕಾಲು ಭಾಗದಷ್ಟಾದರೂ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನಾವು ಹಾಲನ್ನ ಕಾಯಿಸ್ಕೊಳ್ತಾನೆ ಇರಬೇಕು. ಹಿಂಗೆ ಮಿಕ್ಸ್ ಮಾಡಿ ಕಾಯಿಸ್ಬೇಕು. ಸೈಡಲ್ಲಿ ಕೆನೆ ಕಟ್ಟುತ್ತಲ್ಲ, ಅದನ್ನು ತಗೊಂಡು ಮತ್ತೆ ಇದಕ್ಕೇ ಮಿಕ್ಸ್ ಮಾಡಿ ಕಾಯಿಸ್ತಾನೆ ಹೋಗ್ಬೇಕು ನಾವು. ನೋಡಿ, ಹಾಲು ಸ್ವಲ್ಪ ಗಟ್ಟಿಯಾಗ್ತಾ ಇದೆ, ಕಾಣಿಸುತ್ತೆ ಅನಿಸುತ್ತೆ ನಿಮಗೆ. ನೋಡಿ, ಹಾಲು ಸ್ವಲ್ಪ ಗಟ್ಟಿಯಾಗ್ತಾ ಇದೆ. ಈ ಟೈಮಲ್ಲಿ ನಾನು ಇಲ್ಲಿ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಯಾಕಂದರೆ ಮಿಲ್ಕ್ ಮೇಡು ಸ್ವಲ್ಪ ಸ್ವೀಟಾಗೇ ಇರುತ್ತೆ, ಹಾಗಾಗಿ ನಾವು ಇಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಲಲ್ಲಿ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಾಲಲ್ಲಿ ಚೆನ್ನಾಗಿ ಸಕ್ಕರೆ ಮೆಲ್ಟ್ ಮಾಡ್ಕೋಬೇಕು ನಾವು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂತ ಎಷ್ಟೊಂದು ರೆಸಿಪಿನ ನಾವು ಸ್ಕಿಪ್ ಮಾಡಿಬಿಡ್ತೀವಿ, ಮಾಡೋದನ್ನೇ ಬಿಟ್ಬಿಡ್ತೀವಿ. ಹೀಗೆ ಮನೇಲಿ ಮಾಡೋದ್ರಿಂದ ನಾವು ಅದನ್ನು ಮನೇಲೇ ಮಾಡಿಕೊಂಡು ಎಲ್ಲ ರೆಸಿಪಿನೂ ಮನೇಲಿ ಟ್ರೈ ಮಾಡ್ಕೋಬೋದು. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಿದೆ. ನೋಡಿ, ಹಾಲು ಸ್ವಲ್ಪ ಗಟ್ಟಿಯಾಗಿದೆ, ಕಲರು ಸ್ವಲ್ಪ ಚೇಂಜ್ ಆಗಿದೆ. ನೋಡಿ, ಕಾಣಿಸ್ತಿದೆಯಾ, ಸ್ವಲ್ಪ ಚೇಂಜ್ ಆಗಿದೆ. ಮತ್ತು ಕಂಡೆನ್ಸ್ ಮಿಲ್ಕ್ನ 2 ರೀತಿಯಲ್ಲಿ ಮಾಡ್ಕೋಬೋದು. ಒಂದು ಹಾಲಿಂದ ಮಾಡ್ಕೋಬೋದು, ಮತ್ತು ಇನ್ನೊಂದು ಬಂದು ಮಿಲ್ಕ್ ಪೌಡರು ಕಾರ್ನ್ಫ್ಲೋರ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ನಾನು ಇವತ್ತು ಹಾಲಿಂದ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ಮಿಲ್ಕ್ ಪೌಡ್ರಲ್ಲಿ ಮಾಡೋದನ್ನು ಮಾಡಿ ಹಾಕ್ತೀನಿ. ನೋಡಿ, ಗಟ್ಟಿಯಾಗಿದೆ. ನೋಡಿ, ಈಗ ನಾವು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕು. ಅದು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನು ಫ್ರಿಜ್ಜಲ್ಲಿ 1 ತಿಂಗಳಿಂದ 2 ತಿಂಗಳವರೆಗೂ ಇಟ್ಕೋಬೋದು, ಹಾಳಾಗಲ್ಲ. ಅದು ಏನು ಅಂತ ಹೇಳ್ತೀನಿ ರೀ ನಿಮಗೆ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು 1 ಪಿಂಚಷ್ಟು ಬೇಕಿಂಗ್ ಸೋಡಾ, ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾವು ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ನೊರೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಬೇಕಿಂಗ್ ಸೋಡಾ ಹಾಕೋದ್ರಿಂದ ಅದು ಹಾಳಾಗಲ್ಲ, ಸುಮಾರು ದಿನ ಅದು ಬಾಳಿಕೆ ಬರುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಈ ನೊರೆ ಎಲ್ಲ ಹೋಗೋವರೆಗೂ ನಾವು ಕುಕ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಹೋಗ್ಬೇಕು. ನೋಡಿ, ನೊರೆಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇದು ಪೂರ್ತಿ ಹೋಗೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಇದನ್ನು ಓವರ್ ಕುಕ್ ಮಾಡಬಾರ್ದು. ಓವರ್ ಕುಕ್ ಮಾಡಿದ್ರೆ ಅದು ಲಂಪ್ಸ್ ಬಂದುಬಿಡುತ್ತೆ, ಮತ್ತು ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು. ಯಾಕಂದರೆ ಮಿಲ್ಕ್ ಮೇಡು ನಾವು ಮಾರ್ಕೆಟಲ್ಲಿ ತೊಗೊಂಡಾಗ ಅದು ತುಂಬ ಗಟ್ಟಿಯಾಗಿರುತ್ತೆ ಅಲ್ವಾ. ಅದು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಓವರ್ ಕುಕ್ಕು ಮಾಡ್ಕೋಬಾರ್ದು. ಓವರ್ ಕುಕ್ ಮಾಡಿದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ ನಾನು. ನೋಡಿ, ಈಗ ನೊರೆ ಎಲ್ಲ ಕಡಿಮೆ ಆಗಿದೆ, ಇಲ್ಲಿ ಬಬಲ್ಸ್ ಬರ್ತಾ ಇದೆ.
ನೋಡಿ ಗಟ್ಟಿಯಾಗಿದೆ. ಇದನ್ನು ನಾವು ಈ ಟೈಮಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ, ಯಾಕಂದರೆ ಇದು ತಣ್ಣಗಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ ಈ ಹದಕ್ಕಿದ್ರೆ ಸಾಕು, ಇಲ್ಲಾಂದರೆ ತುಂಬ ಗಟ್ಟಿಯಾಗ್ಬಿಡುತ್ತೆ. ನೋಡಿ ಈ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು, ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ನಾವು. ಈಗ ನೋಡಿ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಸೇಮ್ ಅದೇ ಸ್ಟ್ರಕ್ಚರ್ ಮತ್ತು ಅದೇ ಕಲ್ಲರಲ್ಲಿದೆ. ನೋಡಿ ಅಂಗಡಿಯಲ್ಲಿ ನಾವು ಒಂದು ಡಬ್ಬಕ್ಕೆ 100-150 ರೂಪಾಯಿ ಕೊಡಬೇಕಾಗತ್ತೆ. ನೋಡಿ ಅರ್ಧ ಲೀಟ್ರ್ ಹಾಲನ್ನ ಉಪಯೋಗಿಸ್ಕೊಂಡು ಮನೆಯಲ್ಲಿ ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದು ಅಂತ ನೋಡಿ. ನೋಡಿದ್ರೆ ಅದೇ ಥರ ಇದೆ. ನೋಡಿ ಇದು ಸ್ವಲ್ಪ ತಣ್ಣಗಾದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ನಾನು ಬಿಸಿ ಇದೆ ಆಗಲೇ ತೋರಿಸ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಗಟ್ಟಿಯಾದ ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಕಂಡೆನ್ಸ್ ಮಿಲ್ಕ್ನ ಮಾಡ್ಕೋಬೋದು ಅಂತ. ಮತ್ತು ಆವಾಗಲೇ ಹೇಳಿದ್ನಲ್ಲ ತುಂಬ ಗಟ್ಟಿಯಾದರೆ ಏನು ಮಾಡೋದು ಅಂತ, ಒಂದು ಸ್ವಲ್ಪ ಹಾಲನ್ನ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಅದ್ರ ಜೊತೆಗೆ ಹಾಕ್ಕೊಂಡು ಒಂದು ಸೆಕೆಂಡ್ ಹೀಗೆ ಹೊಡೆದು ತೊಗೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಮತ್ತು ನೀವು ಓವರ್ ಕುಕ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬಾ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ಈ ಥರ ಒಂದು ಗಾಜಿನ ಬಾಟ್ಲು ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ಡ್ರೈ ಮಾಡಿ ತೊಗೊಂಡಿದ್ದೀನಿ. ನಾವು ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನಾನು ಒಂದು ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ, ಎಷ್ಟು ಆಗಿದೆ ನೋಡಿ. ನಾವು ಬರೀ ಅರ್ಧ ಲೀಟ್ರ್ ಹಾಲನ್ನು ಯೂಸ್ ಮಾಡಿಕೊಂಡು ಮಾಡಿರೋದು, ಎಷ್ಟು ಇಷ್ಟು ಜಾಸ್ತಿ ಆಗಿದೆ ನೋಡಿ. ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಅಟ್ಲೀಸ್ಟ್ 1-2 ಮಂತ್ಸ್ವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು.